ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇರೋದು ನಂದಗಡ ರಾಯಣ್ಣನ ಪುಣ್ಯಭೂಮಿ ಸಂಗೊಳ್ಳಿ ರಾಯಣ್ಣ. ಕರ್ನಾಟಕದ ಗೆರಿಲ್ಲಾ ತಂತ್ರದ ರೂವಾರಿ, ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಗಲ್ಲಿಗೆ ಹಾಕಿದ್ದು ಇದೇ ಜಾಗದಲ್ಲಿ. ಅವರ ಸಮಾಧಿ ಇರೋ ಸ್ಮಾರಕ ಇಲ್ಲೇ ಇದೆ. ಬನ್ನಿ ಸ್ನೇಹಿತರೆ, ನೋಡೋಣ. ಅದನ್ನು ಪಾರ್ಕ್ ಮಾಡಿದರೆ ಸ್ವಲ್ಪ ಮುಂಭಾಗದಲ್ಲಿ ಇದು ನೀವು ನೋಡ್ತಾ ಇರೋದು. ಇದು ಅವರ ಸಮಾಧಿ. ನೋಡಿ ಸ್ನೇಹಿತರೆ, ಇದು ಸಂಗೊಳ್ಳಿ ರಾಯಣ್ಣನವರ ಇತಿಹಾಸದ್ದು ಸ್ವಲ್ಪ ಹಾಕಿದ್ದಾರೆ. ಕಿತ್ತೂರು ಸಂಸ್ಥಾನ ವೀರಪರಂಪರೆ ಬಗ್ಗೆ ಹಾಕಿದ್ದಾರೆ. ಹಂಗೆ ಗೆರಿಲ್ಲಾ ತಂದ್ರೆ ರೂವಾರಿ ಸಂಗೊಳ್ಳಿ ರಾಯಣ್ಣ ಅವರ ಹೆಂಗೆಂಗೆ ಆಯಿತು, ಅವ್ರು ಬಂದನ ಬಂಧಿಸ್ದವ್ರು ಯಾರು ಎಲ್ಲಿ ಎಪ್ರಿಲ್ 8/1831 ಈಜಾಡ್ತಾ ಬಂದಾಗ ಬಂಧಿಸಿದ್ದು ಅದನ್ನೆಲ್ಲ ಬರೆದಿದ್ದಾರೆ. ಇದು ಅವರ ಸ್ಮಾರಕ. ಇದು ನೋಡಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಗಲ್ಲಿಗೇರಿಸಿದ ಜಾಗ ಇದೇನೆ. ಲೇಮರ ಅವರೊಂದು ಸಣ್ಣ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಕೆಲವರು ಬಂದು ಅಭಿಮಾನಿಗಳು ಮತ್ತು ಭಕ್ತರು ತಮಗೂ ಸಹ ಸಂಗೊಳ್ಳಿ ರಾಯಣ್ಣಂತ ಅಪ್ಪಟ ದೇಶಪ್ರೇಮಿ ಮಗ ಹುಟ್ಟಲಿ ಅಂತ ಹರಕೆ ಕಟ್ತಾರೆ. ಇಲ್ಲಿಗೆ ಅವರ ಪ್ರಾಧಿಕಾರದ ಟ್ರಸ್ಟಿಂದ ಒಂದು ಜ್ಯೋತಿ ಮತ್ತೆ ಕಾಣಿಸಿಕೊಂಡಿದೆ. ಸುತ್ತ ಒಂಚೂರು ಅಭಿವೃದ್ಧಿ ವ್ಯವಸ್ಥೆ ಮಾಡಿದ್ದಾರೆ. ಇದು ಯುವ ಬ್ರಿಗೇಡಿಂದ ಒಂದು ಬೋರ್ಡ್ ಹಾಕಿದ್ದಾರೆ, ಸಂಗೊಳ್ಳಿ ರಾಯಣ್ಣವ್ರ ಸಮಾಧಿ ಅಂತ. ಎಲ್ಲರೂ ತಮಗೂ ಸಹ ಸಂಗೊಳ್ಳಿ ರಾಯಣ್ಣ ದೇಶಪ್ರೇಮಿ ಮಗ ಹುಟ್ಟಲಿ ಅಂದ್ಬಿಟ್ಟು ಅದನ್ನು ಹರಕೆಗೆ ಕಟ್ಕೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ಇದೇ ಮರ ರಾಯಣ್ಣನ ಗಲ್ಲಿಗೇರಿಸಿದ್ದು. ನೋಡಿ ಇದೇ ಜಾಗ. ನೋಡಿ ಸ್ನೇಹಿತರೆ, ನಿಮ್ಗೆ ಈ ಕಡೆ ಹುಬ್ಬಳ್ಳಿ ಧಾರವಾಡ ಬೈಲಹೊಂಗಲ ಕಿತ್ತೂರು ಈ ಸೈಡ್ ಬಂದರೆ ಹಂಗೆ ಇದೆ. ಹತ್ರದಲ್ಲಿರೋ ನಂದಗಡನ್ನು ನಮ್ಮ ಸಂಗೊಳ್ಳಿ ರಾಯಣ್ಣ ಸ್ಮಾರಕ ನಂದಗಡನ ನೋಡಿ. ಅವ್ರಿಗೆ ನಾವು ಕೊಡ್ತಿರೋ ಸಣ್ಣ ಅಭಿಮಾನ ಇದ್ದೇನೆ, ಇನ್ನೇನು ಕೊಡೋಕ್ಕಲ್ಲ. ಅವರ ಇತಿಹಾಸ ನೆನಪಿಸ್ಕೊಳ್ಳೋಣ ಸ್ನೇಹಿತರೆ.